ಹಾಯ್ ಎಲ್ರಿಗೂ ನಮಸ್ಕಾರ, ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈಗ ನಾನು ಶಾರದೋಳೆ ಹಳೆಕೋಟೆ ಹನುಮಂತ ದೇವಸ್ಥಾನದಲ್ಲಿದ್ದೇನೆ. ಇಲ್ಲಿ ಪ್ರತಿ ವರ್ಷ ವರ್ಧಂತ್ಯೋತ್ಸವವನ್ನು ಮಾಡ್ತಾರೆ. ಇದು 2ನೇ ವರ್ಷದ ವರ್ಧಂತ್ಯೋತ್ಸವ. ಸೊ ಅದಕ್ಕೆ ತಯಾರಿಗಳು ನಡೀತಾ ಇದೆ. 21, 22 ಮತ್ತು 23ನೇ ತಾರೀಕು ವರ್ಧಂತ್ಯೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿಂದ ಸಕತ ಕಾಣ್ತದೆ ಸ್ನೇಹಿತರೆ. 21ರಿಂದ 23ವರೆಗೂ ಇಲ್ಲಿ ವಿಶೇಷವಾದಂಥ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಜೊತೆಗೆ 21 ನೈಟ್ ಇಲ್ಲಿ ಅನ್ನಸಂತರ್ಪಣೆ ಇದೆ. 22ನೇ ತಾರೀಕು ಮಧ್ಯಾಹ್ನ ಮತ್ತು ಸಂಜೆ 2 ಹೊತ್ತು ಅನ್ನಸಂತರ್ಪಣೆ ಇದೆ. ಅದಾದ ನಂತರ 23ಕ್ಕೂ ಕೂಡ 2 ಹೊತ್ತು ಅನ್ನಸಂತರ್ಪಣೆ ಇದೆ. ಇಲ್ಲಿ ನೋಡಿ, ಇದೆಲ್ಲ ಚಪ್ರ ಹಾಕ್ತಾ ಇದ್ದಾರೆ. ತುಂಬ ವಿಶಾಲವಾದಂಥ ಚಪ್ರ, ಈ ಅಡಕೆ ಮರದಿಂದ ಹಾಕುವಂಥ ಚಪ್ರ ಇದೆ. ಪ್ರತಿ ವರ್ಷ ಈ ಚಪ್ರ ಹಾಕಿ ಹಾಕ್ತಾರೆ. ಅಂದರೆ ಶಾಮಿಯಾನ ಹಾಕೋ ಬದಲಾಗಿ ಇಲ್ಲಿ ಸಾಂಪ್ರದಾಯಿಕ ಚಪ್ರ ಹಾಕೋದು ಒಂದು ವಿಶೇಷ. ಅದು ತುಂಬ ಚಿಕ್ಕ ಚಪ್ರ ಅಲ್ಲ, ತುಂಬ ವಿಶಾಲವಾಗಿದೆ. ಇದು ಇಲ್ಲಿ ಒಂದು ಮರಾಠ ಸಮುದಾಯ ಈ ಚಪ್ರವನ್ನು ಹಾಕುತ್ತೆ. ಇವರೆಲ್ಲ ಚಪ್ರ ಹಾಕೋ, ಈಗ ಆಲ್ಮೋಸ್ಟ್ ಚಪ್ರ ಹಾಕೋ ಕಾರ್ಯ ಮುಗಿದಿದೆ. ಆ ಸಲುವಾಗಿ ಎಲ್ಲ ವಿಶ್ರಾಂತಿ ತಗೋತಾ ಇದ್ದಾರೆ. ನೋಡಿ, ಏನು ಸುಮಾರಷ್ಟು ಜನ, ಒಂದೆರಡು ಜನ ಇಲ್ಲ, ಒಂದು ಸಾಧಾರಣ ಇಲ್ಲಿ ಕಾಣಿಸ್ತಾ ಇದ್ದಾರೆ ನಿಮಗೆ. ಒಂದು 50ರಿಂದ 60 ಜನ ಈ ಒಂದು ಕಾರ್ಯದಲ್ಲಿ ನಿರತಾಗಿದ್ದಾರೆ. ಜೊತೆಗೆ ಅದೊಂದು ದೇವಸ್ಥಾನದ ಏನು ಸೌಂದರ್ಯ ಇದೆಲ್ಲ, ಅದು ಇಮ್ಮುಡಿಗೊಳಿಸಿದಂಥ ಲೈಟಿಂಗ್ಸ್, ಈ ಒಂದು ಲೈಟಿಂಗ್ಸನ್ನು ಕೂಡ ಈ ವರ್ಧಂತ್ಯೋತ್ಸವಕ್ಕಾಗಿ ಹಾಕ್ತಾ ಇದ್ದಾರೆ. ನೀವೆಲ್ಲ ಚಪ್ರ ಹಾಕ್ತಾರಲ್ಲ, ಚಪ್ರ ಹೋಗಂತೆ ಬಂದಿದೆ. ಪ್ರತಿ ವರ್ಷ ಹತ್ರ ನೀವು ಎಲ್ಲ ಕಡೆಗೆ ಹೋಗ್ತಾರಾ ಅಥವಾ ಇದು ಇಲ್ಲಿ ಮಾತ್ರ ಬರ್ತಾರಾ? ಕಡೆ ನಾಮ ಎಲ್ಲ ಹಳ್ಳಿ ಮೇಲೆ ಕೆಲಸ ಆದ್ರೆ ನಮ್ಮ ಕಾರ್ಯ ಮನೆಗೆಲ್ಲ ಹೋಗ್ತಾರ. ಕಾರ್ಯ ಮನೆ ಚಪ್ರ ಹಾಕಲ್ಲ. ಸೇವಾ. ನಿಮ್ಮ ಹೆಸರು? ಸೋಮ ರಾಮ. ನಿಮ್ಮಂತ ಟೀಮ್ ಇದೆಯಾ? ಒಂದು ಒಂದು ಟೀಮ್ ಆಗಿ ಕೆಲಸ ಮಾಡ್ತಾರ? ಒಂದೇ ಊರ್ನಾರ? ಎಲ್ಲರೂ ಹೇಳಿದ ತಕ್ಷಣ ಕರಿಯೋರು ಇದ್ದಾರೆ. ಎಲ್ಲರೂ ಹೇಳಿದ ತಕ್ಷಣ ಬಂದ್ಬಿಡ್ತಾರಲ್ಲ. ಒಂದಿನ ಪೂರ್ತಿ ಬೇಕು ಈ ಚಪ್ರ ಹಾಕೋಕೆ. ಆಗುದಿಲ್ಲ, ನಾವು ಪರ್ಯಟನ ಮಾಡಿದ್ರು. ಹೌದಾ? ಪ್ರತಿ ವರ್ಷ ಈ ಚಪ್ರ ಹಾಕ್ತಾರೆ. ಪ್ರಥಮ ವರ್ಷವಾಗಿ ಒಂದು ಫಸ್ಟ್ ವರ್ಷ ಅಂತ ಹೇಳಿದ್ರೆ 2 ವರ್ಷ ಹಿಂದೆ ವರ್ಧಂತಿ ಉತ್ಸವಕ್ಕೆ ಅಲ್ಲ ಪ್ರತಿಷ್ಠಾಪನಾ ಉತ್ಸವಕ್ಕೆ. ಪ್ರತಿಷ್ಠಾಪನಾ ಉತ್ಸವಕ್ಕೆ ನಮ್ಮ ಈ ದೇವಸ್ಥಾನದ ಆಡಳಿತ ಮಂಡಳಿಯವರು ಮತ್ತು ಧರ್ಮದರ್ಶಿ ಮಂಡಳಿಯವರಾದ ನಮ್ಮ ಸುಬ್ರಹ್ಮಣ್ಯ ಕರ್ಮಕ್ಕಿ ಅವರು ಹಾಗೂ ದೇವೇಂದ್ರಣ್ಣ ಅಂತವರು ಹಾಗೂ ಎಲ್ಲ ಆಡಳಿತ ಮಂಡಳಿಯವರು ಬಂದು ನಮ್ಮ ಸಮಾಜದ ಹತ್ರ ಕೇಳ್ಕೊಂಡಾಗ, ಅಂದರೆ ನಮ್ಮದು ಮರಾಠ ಸಮಾಜ, ಮರಾಠಿ ಕುಂಬ್ರಿ ಮರಾಠಿ ಅಭಿವೃದ್ಧಿ ಸಂಘ ಅಂತೇಳಿ ನಾವು ಮಾಡ್ಕೊಂಡಿದ್ದೇವೆ. ನಮ್ಮ ಸಮಾಜದವರು ಒಂದು ಬೆರಳಿಕೆಯಲ್ಲಿ ಇದ್ದರೂ ಸಹ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದರಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ. ಯಾಕಂತ ಹೇಳಿದರೆ ಯಾವುದೇ ಒಂದು ಜಾತಿ ಅಂಥೇಳಿ ನೋಡೋದಿಲ್ಲ. ಆದರೆ ಈ ನಮ್ಮ ಈ ನಾಮದಾರಿ ಈ ಶಾರದೋಳೆ ನಾಮದಾರಿ ಸಮಾಜದ ದೇವಸ್ಥಾನದ ಒಕ್ಕೂಟದವರು ಕೇಳಿಕೊಂಡಾಗ ಅತಿ ಪ್ರೀತಿಯಿಂದ ನಾವೆಲ್ಲ ಒಪ್ಪಿಕೊಂಡು ಪ್ರಥಮ ವರ್ಷದಿಂದ ಈ ವರ್ಷ ತನಕ ನಾವು ಮಾಡ್ಕೊಳ್ತಾ ಬಂದಿದ್ದೇವೆ. ಆದರೆ ನಮ್ಮ ಪಡ್ಕಲ್ ತಾಲೂಕಿನಲ್ಲಿ ನಾವು ನಮ್ಮ ಸಮಾಜದವರು ಒಂದು 26 ಗ್ರಾಮಗಳಲ್ಲಿ ನಾವು ವಾಸಿಸುತ್ತಿದ್ದೇವೆ. ಅದರಲ್ಲೂ ನಾವು ಉತ್ತರ ಕೊಪ್ಪದ ಒಂದು ಏರಿಯಾದಂತಹ ಒಂದು 13 ಗ್ರಾಮದಿಂದ ನಾವು ಬಂದು ಪ್ರತಿ ಅಂದರೆ ಉದಾಹರಣೆಯಾಗಿ ಉಚ್ಚೋಡಿ, ಗುಜ್ಜುಮಾವು, ಕಕ್ಕೆ, ಕೊಳಗೇರಿ, ಬಂಗ್ಲೋಡಿ, ಶಿರಣಿಕೇರಿ, ಬೇಳೂರು, ಮುಲ್ಲಿಮನೆ, ಇಲ್ಲಿಂದ ಬಂದು ನಾವು ಸಂತೋಷದಿಂದ ನಾವು ನಮ್ಮ ಕೈಲಾದಷ್ಟು ಚಪ್ರದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ನಾವು ಮಾಡಿಕೊಟ್ಟದ್ರೆ ನಮಗೆ ತೃಪ್ತಿ ಉಂಟು. ಆದರೆ ಎಲ್ಲರೂ ಒಂದು ತೃಪ್ತಿ ಪಡ್ಕೊಂಡಿದ್ರೆ ನಾವು ಅನುಭವಿಸಿಕೊಟ್ಟು. ಎಷ್ಟು ಜನ ಬಂದ್ರಿ ಇಲ್ಲಿ? ನಾವು ಸುಮಾರು 92 ಜನ ಬಂದಿದ್ವಿ. 92 ಜನ ಇದ್ರೆ ಒಂದಿನಾಗೆಲ್ಲ ಮುಗಿಸ್ರಿ. ಅಂದ್ರೆ ಇದು ಸಿಕ್ಕಾಪಟ್ಟಿ ಹೈಟ್ ಇರೋದ್ರಿಂದ ನಮ್ಗೆ ಕೈ ಮುಟ್ಟೋದಿಲ್ಲ. ಹೌದು ಅಲ್ಲವ? ಅದು ಸ್ಟ್ಯಾಂಡ್ ನಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ. ಆ ಸ್ಟ್ಯಾಂಡ್ ನಲ್ಲಿ ಇದ್ದು ಮರ ಎಲ್ಲ ಫಸ್ಟಿಗೆ ರೆಡಿ ಇಟ್ಟಿರಾ? ಮರ ಮಡ್ಲು ಎಲ್ಲ ಕಮಿಟಿ ಅವರೇ ಸ್ಟ್ಯಾಂಡ್ ಮಾಡ್ಬೇಕಾಗ್ತದೆ. ನಾವು ಕೇವಲ ಚಪ್ಪರ ಹಾಕಿದ್ದು ಮಾತ್ರ. ಇದು ಬಿಟ್ಟು ನೀವು ಹರಿಸೇವಕರಿ ಜಾಸ್ತಿ ಆಗಿ ಚಪ್ಪರ ಹಾಕ್ತೀವಿ ನಮ್ಮ ಈ ಉತ್ತಪ್ಪ ಭಾಗದಲ್ಲಿ ಎಲ್ಲ ಅದೆಲ್ಲವೂ ಇದು ಸೇವಾರ್ಥವಾಗಿ ಅಲ್ಲೂ ಹಾಕೋದು ಸೇವಾರ್ಥವಾಗಿ ಯಾವುದು ಹಾಕೋದು ಸೇವಾರ್ಥವಾಗಿ ಇಲ್ಲೂ ಹಾಕೋದು ನಾವು ಸೇವಾರ್ಥ. ಧಾರ್ಮಿಕ ಕಾರ್ಯ ಅಂತ ಬಂದಾಗ ಕಾರ್ಯಕ್ರಮ ಅಂತ ಬಂದಾಗ ನಾವು ಚಪ್ಪರ ಸೇವಾರ್ಥವಾಗಿ ಹಾಕೊಡ್ತೀವಿ. ಬಡ್ಕಲ್ ಆದ್ಯಂತ ಮಾಡ್ತಾರೆ ನೀವು?
ಭಟ್ಕಳದಾದ್ಯಂತ ಹೇಳಿದ್ರೆ ನಾವು ನಮ್ಮ ಈಗ ಉತ್ತರ ಕೊಪ್ಪ ಒಂದು ಮಾಗ್ನಿ ಅಂತೇಳಿ ಒಂದು ಭಾಗದಲ್ಲಿ ಮಾವಲ್ಲಿ ಹೋಬಳಿ ಬರುವಂತದ್ದೆಲ್ಲ ಸಾಮಾನ್ಯ. ನೋಡಿ ಟೆಂಪಲ್ ಪೂರ್ತಿಯಾಗಿ ಲೈಟಿಂಗ್ಸ್ ಹಾಕಿದ್ದಾರೆ, ಜಗ 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 ಮುಗಿಸ್ತಾ ಇದೆ. ನೋಡಿ ಇದು ಕಾಯಂ ಆಗಿರುತ್ತೆ ನೇಮ್ ಬೋರ್ಡ್. ಶ್ರೀ ಗುರುಭ್ಯೋ ನಮಃ. ಆಂಜನೇಯಾದ ವಿದ್ಮಹೇ ವಾಜಪುತ್ರಾಯ ಧೀಮಹೇ ತನ್ನೋ ಹನುಮಾನ್ ಪ್ರಚೋದಯಾತ್. ಹಳೆಕೋಟೆ ಆರಾಧ್ಯ ದೈವನಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿಗೆ ನಮಸ್ಕರಿಸುತ್ತ ಶ್ರೀ ಕ್ಷೇತ್ರದ 2ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೇ ಬರುವ ದಿನಾಂಕ ಏಪ್ರಿಲ್ 21ರಿಂದ 23ನೇ ತಾರೀಕುವರೆಗೆ ಶ್ರೀದೇವರ ವಾರ್ಷಿಕ ಕಾರ್ಯಕ್ರಮ ನಡೀತಿದೆ. ಪ್ರಥಮ ದಿವಸ ಅಂದರೆ 21ನೇ ತಾರೀಕು ಸಾಯಂಕಾಲ ಶ್ರೀದೇವರಿಗೆ ವಾಸ್ತು ಹೋಮ ವಾಸ್ತು ಬಲಿಯೆಲ್ಲ ನಡೀತದೆ. ಅದೇ ರೀತಿ 22ನೇ ತಾರೀಕು ಬೆಳಗ್ಗೆ ಸುಪ್ರಭಾತ ಸೇವೆಯೊಂದಿಗೆ ಪ್ರಾರಂಭವಾಗಿ ಶ್ರೀದೇವರಿಗೆ ಹಾಗೆ ಪರಿವಾರ ದೇವರುಗಳಿಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನಡೀತದೆ. 23ನೇ ತಾರೀಕು ಬೆಳಗ್ಗೆ ಸುಪ್ರಭಾತ ಸೇವೆಯೊಂದಿಗೆ ಪ್ರಾರಂಭವಾಗಿ ಮಧ್ಯಾಹ್ನ ಮಹಾಪೂಜೆ ಮಹಾ ಅನ್ನ ಸಂತರ್ಪಣೆ ಇರ್ತದೆ. ಅದೇ ರೀತಿ ಸಾಯಂಕಾಲ ಸರಿಯಾಗಿ 2:30-3 ಗಂಟೆ ಸಮಯಕ್ಕೆ ಶ್ರೀದೇವರ ಪಲ್ಲಕ್ಕಿ ಕೋಟೆಗೆ ಹೋಗಿ ಮತ್ತು ವಾಪಸ್ ಬಂದ ತಕ್ಷಣ ಸರಿಯಾಗಿ 6 ಗಂಟೆ ಶ್ರೀದೇವರ ಬಲಿ ಉತ್ಸವ ನಡೀತದೆ. ಅದೇ ರೀತಿ ಬಲಿ ಉತ್ಸವಕ್ಕೆ ಹೋದಂಥ ದೇವರಿಗೆ ಕಟ್ಟೆಯ ಪೂಜೆ ಆಗ್ತದೆ. ಕಟ್ಟೆ ಪೂಜೆಯಿಂದ ಶ್ರೀದೇವರ ಬಲಿ ಉತ್ಸವ ಮುಗಿಸಿ ಒಳಗಡೆ ಬಂದ ತಕ್ಷಣ ಶ್ರೀದೇವರಿಗೆ 500 ಎಡೆಯ ರಂಗಪೂಜೆ ಸೇವೆ, ವಿಶೇಷವಾದಂತಹ ರಂಗಪೂಜೆ ಸೇವೆ ವಾರ್ಷಿಕ ಕಾರ್ಯಕ್ರಮದಲ್ಲಿ ನಡೀತದೆ. ಅದೇ ರೀತಿ ಸರಿಯಾಗಿ 9:30 ಗಂಟೆಗೆ ಶ್ರೀದೇವರಿಗೆ ಶಯನೋತ್ಸವ, ಶಯನಮಂಟಪದಲ್ಲಿ ದೇವರನ್ನು ಕೂರಿಸಿ ಲಾಲಿಯನ್ನು ಹಾಡಿಸಿ ಭಗವಂತನನ್ನು ಶಯನೋತ್ಸವಕ್ಕೆ ಕಳಿಸತಕ್ಕಂತಹ ಸಂದರ್ಭ. ಅದೇ ರೀತಿ ಬೆಳಗ್ಗೆ ಸುಪ್ರಭಾತದೊಂದಿಗೆ ಭಗವಂತನನ್ನು ಎಬ್ಬಿಸಿ ಓಕುಳಿಯ ಸ್ನಾನ ನಡೀತದೆ. 8 ಗಂಟೆಗೆ ಪ್ರಾರಂಭವಾಗಿ 9:30-10 ಗಂಟೆವರೆಗೆ ಓಕುಳಿಯ ಸ್ನಾನ ಇರ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಬಂದು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಜಯ ಶ್ರೀರಾಮ್, ಜಯ ಹನುಮಾನ್. ನಮಗೆ ಈಗ ನಾವು ಈಗಾಗಲೇ ಆಮಂತ್ರಣ ಪತ್ರಿಕೆ ಬಂದಿದೆ, ಇವತ್ತು ಬಿಡುಗಡೆ ಮಾಡಿದ್ದೇವೆ. ಎಲ್ಲ ಸಮಾಜದ ಮುಖಕ್ಕೂ ನಾವು ಆಮಂತ್ರಣವನ್ನು ಕೊಟ್ಟು ಅವರನ್ನು ಪ್ರೀತಿ ಗೌರವದಿಂದ ಆಹ್ವಾನಿಸ್ತೇವೆ. ಮತ್ತು ಎಲ್ಲ ಸಮಾಜದವರು ಬಂದು ಸೇರಿದರೆ ಬಂದರೆ ನಮಗೆ ತುಂಬ ಸಂತೋಷ. ಅಂದರೆ ಅದಕ್ಕೆ ಹೇಳೋ ಅತಿ ಸಂತೋಷ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಆ ಎಲ್ಲ ಭಕ್ತರು ಬರಲಿ, ಅವರೆಲ್ಲ ಸೇರಲಿ, ಶ್ರೀ ಚಂದ್ರ ಈ ದೇವರು ಅವರ ಎಲ್ಲರಿಗೂ ಕೃಪಾಶೀರ್ವಾದ ನೀಡಲಿ ಅಂತೇಳಿ ನಾನು ಪುನಃ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ವರದಂತ್ಯೋತ್ಸವದಲ್ಲಿ ಸಹ ಬಂದು ಇಲ್ಲಿ ಸಹಕಾರ ನೀಡಿ ದೇವರ ಕೃಪೆಗೆ ಪಾತ್ರರಾಗಿ ಈ ಪ್ರಸಾದ ಒಂದು ಸ್ವೀಕಾರ ಮಾಡ್ಕೊಳ್ಬೇಕಂತ ನಾವೆಲ್ಲ ಹಿಂದೂ ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಬಹುಮುಖ್ಯವಾಗಿ ಅತ್ಯಂತ ಆಕರ್ಷಕವಾಗಿ ಕಾಣೋದು ಲೈಟಿಂಗ್ಸ್. ಸೊ ಈ ಲೈಟಿಂಗ್ಸನ್ನು ಓಂ ಗಣೇಶ್ ಡೆಕೋರೇಷನ್ಸ್ ಅಲ್ವಾ, ಇವ್ರ ಕಂಪನಿ ಮಾಡಿರೋದು, ಇವ್ರನ್ನ ಮಾತಾಡಿಸೋಣ. ಸರ್, ಇದು ಫಸ್ಟ್ ವರ್ಷದಿಂದ ನೀವೇ ಮಾಡಿರಿ ಅಲ್ಲ? ಸ್ಟಾರ್ಟಿಂಗ್ ಓಪನಿಂಗ್ ನಿಂದ ನಾನು ನೀವೇ ಮಾಡಿದ್ರಿ? ಓಕೆ ಓಕೆ. ಅಂದ್ರೆ ಅದಾದ್ಮೇಲೆ ನೀವು ಮಾಡ್ಕೊಟ್ಟಾದ್ಮೇಲೆ ಅದು ಕಾಯಂ ಕಂಟಿನ್ಯೂ ಆಯ್ತಲ್ಲ? ಅಂದ್ರೆ ನೀವು ತಗಿಲಿಲ್ಲ ಅದನ್ನ? ಕೆಲವೆಲ್ಲ ಪರ್ಮನೆಂಟ್ ಇಲ್ಲೇ ಇಟ್ಟಿದ್ದೆ. ಪರ್ಮನೆಂಟ್ ಇಲ್ಲೇ ಇಟ್ಟಿದ್ರಲ್ಲ, ಈಗ ಮತ್ತೆ ಹೊಸದಾಗಿ ಹಾಕ್ತಾ ಇದ್ರೆ? ಈಗ ವರ್ಧಂತಿ ಉತ್ಸವಕ್ಕೆ ಮಾತ್ರ ಮೇಲ್ಗಡೆ ಸುತ್ತಲೂ ಎಕ್ಸ್ಟ್ರಾ ಓದಂತ ಲೈಟಿಂಗ್ ಎಲ್ಲ ಡೆಕೋರೇಷನ್ಸ್. ಅಂದ್ರೆ ಬರೀ ಲೈಟಿಂಗ್ಸ್ ಮಾತ್ರ ಹಾಕ್ತೀರಾ ಅಥವಾ ಬೇರೆ ಎಲ್ಲ? ಇಲ್ಲ, ಇದರಲ್ಲಿ ನಮ್ಮದು ಲೈಟಿಂಗ್ಸ್ ಮಾತ್ರ. ಲೈಟಿಂಗ್ಸ್ ಓನ್ಲಿ ನೀವು ಕೆಲಸ ಮಾಡ್ತೀರಾ? ಎಲ್ಲ ಕಡೆ ಟೆಂಪಲ್ ಕೆಲಸ ಮಾಡ್ತೀರಾ ಈ ತರ? ಬಹಳಷ್ಟು. ಇದು ನಾನು ಎಲ್ಲೂ ನೋಡಲಿಲ್ಲ, ವಿಶೇಷವಾಗಿ ಇಲ್ಲೇ ನೋಡ್ತಾ ಇರೋದು. ಯಾವ ಟೆಂಪಲ್ ನಾನು ನೋಡಲಿಲ್ಲ ವಿಶೇಷ ಅಲ್ವಾ? ಈ ತರ ಲೈಟ್ ಎಲ್ಲಿ ನೀವು ಅಪ್ರೋಚ್ ಮಾಡಿದ್ರು ಹಾಕೊಡ್ತೀರಿ? ನಿಮ್ ಕಾಂಟ್ಯಾಕ್ಟ್ ಮಾಡುದು ಹೆಂಗೆ? ಓಂ ಗಣೇಶ್ ಡೆಕೋರೇಟರ್ಸ್ ಯೂಟ್ಯೂಬ್ ನಂಬರ್ ಏನಾದ್ರೂ ಕೊಡ್ತಾರಾ? ನಂಬರ್ ಕೊಡಬಹುದು, 8050-40-7458. ಓಕೆ, ಥ್ಯಾಂಕ್ ಯು ಸರ್.
ಹಾಂ ಹಾಂ ಚಾಲು ಉಂಟು ಅದು ಸ್ನೇಹಿತರೆ. ಒಟ್ಟಿನಲ್ಲಿ 21, 22 ಮತ್ತು 23ಕ್ಕೆ ಬೇರೆ ಬೇರೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತೆ. ಸೊ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಹಂಚ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.